ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನಂ ಕಾಮಿನಿ ಧಾನ್ಯಲಕ್ಷ್ಮಿ ಸದಪಾಲಯ ಮಾಂ. ಕಾರ್ತಿಕ ಮಾಸದ ಮೊದಲನೆಯ ದಿನವೇ ಬಲಿಪಾಡ್ಯ ಎಂದು ಕರೆಯುತ್ತಾರೆ. ದಾನಶೂರ ಬಲಿಚಕ್ರವರ್ತಿ ವಾಮನನಿಂದ ಪಡಕೊಂಡ ವರದಂತೆ ಇಡೀ ವರ್ಷದಲ್ಲಿ ಇಂದು ಮಾತ್ರ ಆ ಭೂಲೋಕವನ್ನು ಆತ ಸಂದರ್ಶಿಸುವಂಥದ್ದು. ಯಾಕೆ ನಾನು ದಾನಶೂರ ಅಂತ ಹೇಳಿದಂದರೆ, ಬಲಿಚಕ್ರವರ್ತಿಯ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಆತ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ. ಅದರಂತೆ ಹಿಂದೆ ವಾಜಶ್ರವ ಅಂತ ಹೇಳುವ ಒಬ್ಬ ಬ್ರಾಹ್ಮಣನು ಯಜ್ಞಯಾಗಾದಿಗಳನ್ನು ಮಾಡಿದ್ದ. ಆದರೆ ಆತ ದಾನವನ್ನು ಕೊಡುವಾಗ ಯಾರಿಗೂ ಉಪಯೋಗ ಬೀಳದಂತಹ ದಾನಗಳನ್ನೇ ಮಾಡ್ತಾ ಇದ್ದ, ಮುದಿ ಹಸುಗಳನ್ನು ಕೊಡ್ತಾ ಇದ್ದ. ಹಾಗಾಗಿ ಈ ಬಲಿಚಕ್ರವರ್ತಿಯ ವಿಷಯದಲ್ಲಿ ಹಾಗಲ್ಲ. ತನ್ನಲ್ಲಿರುವ ಎಲ್ಲ ವಸ್ತುಗಳನ್ನು ಅಪೇಕ್ಷಿಸಿದವರಿಗೆ, ಅಂದರೆ ಯೋಗ್ಯರಾದಂಥ ಬ್ರಾಹ್ಮಣರಿಗೆ ಆತ ಕರೆದು ಕರೆದು ದಾನವನ್ನು ಕೊಡ್ತಾ ಇದ್ದ. ಆದ್ದರಿಂದ ದಾನಶೂರ ಬಲಿಚಕ್ರವರ್ತಿ ಅಂತ ನಾವು ಈ ಸಂದರ್ಭದಲ್ಲಿ ಆತನನ್ನು ಕರೆಯುವಂಥದ್ದು. ಹಾಗೆ ಆತ ಭೂಲೋಕವನ್ನು, ತನ್ನ ಪ್ರಜೆಗಳನ್ನು ಕಾಣಲು ಈ ದೀಪಾವಳಿಯ ಸಂದರ್ಭದಲ್ಲಿ ಆತ ಬರುವಂಥ ಸಂದರ್ಭ. ಆತನ ಸ್ವಾಗತಾರ್ಹವಾಗಿ ಜನರೆಲ್ಲರೂ ಕೂಡ ದೀಪವನ್ನು ಬೆಳಗಿಸುವ ಮೂಲಕ, ಆತನ ಕುರಿತಾದ ಚರಿತೆಯನ್ನು ಹೇಳುವ ಮೂಲಕ, ಆತನನ್ನು ಗುಣಗಾನ ಮಾಡುವ ಮೂಲಕ ಆತನನ್ನು ಸ್ವಾಗತಿಸುವಂಥದ್ದು. ಅಂದು ಪುರವನ್ನು ಶೃಂಗರಿಸುವಂಥದ್ದು, ತಳಿರು ತೋರಣಗಳಿಂದ ಗೂಡು ದೀಪಗಳನ್ನು ಬೆಳಗಿಸುವಂಥದ್ದು, ಈ ರೀತಿಯಾದಂಥ ವಿಶೇಷ ವಿಚಾರಗಳು ಆ ದಿನ ಇರುತ್ತದೆ. ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಹಚ್ಚುವ ದೀಪಗಳಿಂದ ದೇವತೆಗಳು ಪಿತೃಗಳು ಸುಪ್ರೀತರಾಗಿ ನಮ್ಮನ್ನು ಅನುಗ್ರಹಿಸ್ತಾರೆ. ಅಂದರೆ ಅಮಾವಾಸ್ಯೆಯಿಂದ ಕಾರ್ತಿಕ ಮಾಸ ಅಂತ ಹೇಳುವಂಥದ್ದು, ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚುವಂಥದ್ದು ಬಹಳ ವಿಶೇಷ. ಹಾಗಾಗಿ ಕಾರ್ತಿಕ ಮಾಸದಿಂದ ಪ್ರಾರಂಭವಾಗಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ, ದಿನಕ್ಕೊಂದೊಂದು ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಿಸುವಂಥದ್ದು, ಅಂದು ಹಚ್ಚುವಂಥ ದೀಪಕ್ಕೆ ವಿಶೇಷವಾದಂಥ ಅರ್ಥವನ್ನು ಜನರು ಕಲ್ಪಿಸುವಂಥದ್ದು. ಹಾಗೆ ಕಾರ್ತಿಕ ಮಾಸದಲ್ಲಿ ದೀಪವನ್ನು ನಾವು ಯಾವತ್ತು ದಿನನಿತ್ಯವೂ ಬೆಳಗಿದಷ್ಟು ವಿಶೇಷವಾದಂತಹ ಫಲ ಅಂತ ಹೇಳುವಂಥದ್ದು ಇದೆ. ಹಾಗೆ ಅಮಾವಾಸ್ಯೆಯ ದಿನದಿಂದಲೇ ಕಾರ್ತಿಕ ಮಾಸ ಆರಂಭ, ದೀಪೋತ್ಸವವೂ ಆರಂಭ, ಅಮಾವಾಸ್ಯೆ ಕತ್ತಲೆ. ಆ ಕತ್ತಲೆಯಿಂದ ಹುಣ್ಣಿಮೆ ಅಂದರೆ ಬೆಳಕಿನಡೆಗೆ ಹೋಗುವಂಥ ಆ ಸಂದೇಶ, ಆ ದೀಪ ಅಂತೇಳುವಂಥದ್ದು ಕೂಡ ಅದೇ ತತ್ವವನ್ನು ಬೀರುತ್ತದೆ. ಹಾಗೆ ಇಂದು ಬಲಿಚಕ್ರವರ್ತಿಯ ಕುರಿತು ತಿಳಿದುಕೊಳ್ಳಲು ಪ್ರಶಸ್ತವಾದ ದಿನ. ನಾವು ಯಾವತ್ತೂ ಒಬ್ಬರನ್ನು ನೆನೆಸುವುದಲ್ಲ, ಈ ಸಮಯ ಸಂದರ್ಭ ಬಂದಾಗ, ಅಂದರೆ ಇಂತಹ ವ್ಯಕ್ತಿಗಳ ಗಾನ ಗುಣವನ್ನು ಮಾಡುವುದರಿಂದ ವಿಶೇಷವಾದಂತಹ ಅನುಗ್ರಹ ನಮಗೆ ಭಗವಂತ ನೀಡ್ತಾನೆ ಎಂಬುದು ಆತನೇ ಕೊಟ್ಟಂಥ ವರದಲ್ಲಿ ಹೇಳಿದೆ, ಅದಕ್ಕೆ ಬೇಕಾದಂಥ ಉಲ್ಲೇಖವಿದೆ. ಹಾಗಾಗಿ ಬಲಿಚಕ್ರವರ್ತಿಯನ್ನು ನಾವು, ಆತನ ಚರಿತೆಯನ್ನು ನಾವು ತಿಳಿದುಕೊಳ್ಳಬೇಕು, ನಾಲ್ಕು ಜನರಿಗೆ ತಿಳಿಯ ಹೇಳಬೇಕು. ಅದಕ್ಕಾಗಿ ಬಲಿ ಒಬ್ಬ ಕ್ಷತ್ರಿಯ, ಚಂದ್ರವಂಶದ ಪ್ರಹ್ಲಾದನ ಪುತ್ರನಾದ ವಿರೋಚನ ಮಗ ಇವನಾಗಿರುತ್ತಾನೆ. ಹೆಂಡತಿಯ ಹೆಸರು ವಿಂಧ್ಯಾವಳಿ. ಆಕೆ ಅಸಾಮಾನ್ಯಳಲ್ಲ, ಅಂದರೆ ವಿಶೇಷವಾಗಿ ಅವಳು ಪರಮಸಾಧ್ವಿ ಆಗಿದ್ದು, ಗಂಡನಿಗೆ ಅನುರೂಪವಾಗಿದ್ಲು. ಅಂತಹ ಹೆಂಡತಿಯನ್ನು ಆತ ಪಡೆದು ಭಾಗ್ಯಶಾಲಿ ಆಗಿದ್ದ. ಒಮ್ಮೆ ಬಲಿಚಕ್ರವರ್ತಿಗೂ ಇಂದ್ರನಿಗೂ ಒಮ್ಮೆ ಯುದ್ಧವು ಪ್ರಾರಂಭ ಆಯಿತು. ಆ ಯುದ್ಧದಲ್ಲಿ ಇಂದ್ರನು ಬಲಿಯನ್ನು ಕೊಂದು ಅವನಲ್ಲಿರುವಂಥ ಎಲ್ಲ ಸುವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ವರ್ಗದಲ್ಲಿ ಇರಿಸಿಕೊಂಡು. ಆದರೆ ಇಲ್ಲಿ ಬಲಿಚಕ್ರವರ್ತಿಯ ಗುರುಗಳಾದಂಥ ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ಎಂಬಂತಹ ಒಂದು ವಿದ್ಯೆಯು ಇರುವುದರಿಂದ, ಆ ವಿದ್ಯೆಯ ಬಲದಿಂದ ಬಲಿಯನ್ನು ಅಲ್ಲಿ ಬದುಕಿಸುವಂಥದ್ದು. ಮುಂದೆ ಬಲಿಯು ಈ ಕಾರಣದಿಂದ ಸಂತೋಷಿತನಾಗಿ ತಮ್ಮ ಗುರುಗಳಾದಂಥ ಶುಕ್ರಾಚಾರ್ಯರಿಗೆ ಗೌರವವನ್ನು ಕೊಡುತ್ತಾ, ಬ್ರಾಹ್ಮಣರನ್ನು ಸತ್ಕರಿಸುತ್ತಾ ಅಲ್ಲಿ ಅನೇಕ ಯಜ್ಞಯಾಗಾದಿಗಳನ್ನು ಮಾಡ್ತಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ವಿಚಾರ ಇತ್ತು. ದೇವೇಂದ್ರ ನಮಗೆ ಮೋಸ ಮಾಡಿದ, ದೇವೇಂದ್ರ ನನ್ನನ್ನು ಕೊಲ್ಲಲು ಪ್ರಯತ್ನಪಟ್ಟ, ಈ ರೀತಿಯಾದಂಥ ಚಿಂತನೆಯಿಂದ ಒಂದಲ್ಲ ಒಂದು ದಿನ ನಾನು ದೇವಲೋಕದ ಗದ್ದುಗೆಯನ್ನು ಅಲಂಕರಿಸಲೇಬೇಕು, ಅದೇ ನನ್ನ ಜೀವನದ ಮುಖ್ಯ ಗುರಿ ಎಂಬುದನ್ನು ಇರಿಸಿಕೊಂಡು ಪ್ರತಿ ಬಾರಿಯೂ ಶುಕ್ರಾಚಾರ್ಯರ ಬಳಿ ಅದೇ ವಿಚಾರವನ್ನು ಹೇಳಿಕೊಡುವುದು, ಏನಾದರೂ ಮಾಡಿ ನಾನು ದೇವಗದ್ದುಗೆಯನ್ನು ಏರಬೇಕು, ಅದಕ್ಕೆ ನೀವು ಸಹಕಾರವನ್ನು ಮಾಡಬೇಕು ಅಂತ. ಅದಕ್ಕಾಗಿ ಒಂದು ದಿನ ಶುಕ್ರಾಚಾರ್ಯರು ಆತನಿಂದ ವಿಶ್ವಜಿತ್ ಎಂಬಂಥ ಯಾಗವನ್ನು ಅಲ್ಲಿ ಮಾಡಿಸುವಂಥದ್ದು.
ವಿಶ್ವಜಿತ್ ಯಾಗವನ್ನು ಅವನಿಂದ ಮಾಡಿಸಿ ವಿಶ್ವಜಿತ್ ಅಂದ್ರೆ ವಿಶ್ವವನ್ನೇ ಗೆಲ್ಲುವಂತ ಯಾಗ ಹೀಗೆ ವಿಶ್ವಜಿತ್ ಯಾಗವನ್ನು ಅವನಿಂದ ಮಾಡಿಸಿದರು ಸಮಿತ್ತು ಚರು ಆಜ್ಯ ಹವಿಸ್ಸುಗಳಿಂದ ಬ್ರಾಹ್ಮಣರ ವೇದ ಘೋಷಗಳೊಂದಿಗೆ ಶೋಭಿಸುತ್ತಿರುವ ಯಜ್ಞಕುಂಡದ ಮಧ್ಯದಿಂದ ಸುವರ್ಣಮಯವಾದಂತ ರಥವೊಂದು ಅಲ್ಲಿ ಆವರ್ತಿಸಿತು ಯಾವಾಗ ಈ ಪರಮ ಪವಿತ್ರವಾದಂತ ಯಾಗವನ್ನು ಮಾಡಿದನೋ ಈ ಯಾಗದಿಂದ ಪ್ರಸನ್ನನಾದಂತ ಯಜ್ಞೇಶ್ವರನು ಆತನಿಗೆ ವಿಶೇಷವಾದಂತ ಕನಕಭೂಷಿತವಾದಂತ ಧನಸು ಅಕ್ಷಯ ಬತ್ತಳಿಕೆ ದಿವ್ಯವಾದಂತ ಕವಚವನ್ನು ನೀಡಿದ ಅದೇ ಸಂದರ್ಭದಲ್ಲಿ ಗುರುಗಳಾದಂತ ಶುಕ್ರಾಚಾರ್ಯರು ಕೂಡ ಮಹಿಮಾನ್ವಿತವಾದಂತ ಒಂದು ಶಂಖವನ್ನು ನೀಡುತ್ತಾರೆ ಪ್ರಸನ್ನನಾದಂತ ಬ್ರಹ್ಮದೇವರು ಆತನಿಗೆ ದಿನವೂ ಅರಳಿ ಸುವಾಸನೆಯನ್ನು ಬೀರುವಂತ ಕಮಲ ಪುಷ್ಪವನ್ನು ನೀಡುತ್ತಾರೆ ಹೀಗೆ ರಥ ಬಾಣ ಕವಚ ಇತ್ಯಾದಿಗಳನ್ನು ಪಡೆದುಕೊಂಡು ಬಹಳಷ್ಟು ಶಕ್ತಿಶಾಲಿಯಾದಂತ ಯಜ್ಞ ಬಲದಿಂದ ಆತ ಮತ್ತೆ ಪುನಃ ದೇವಲೋಕಕ್ಕೆ ಹೋಗಿ ಇಂದ್ರನೊಡನೆ ಯುದ್ಧ ಮಾಡಿ ಅಲ್ಲಿ ಸೋಲಿಸುವಂತದ್ದು ಇಂದ್ರ ಅಲ್ಲಿಂದ ಪಲಾಯನವನ್ನು ಮಾಡುವಂತದ್ದು ಹೀಗಿರುವಂತ ಸಂದರ್ಭದಲ್ಲಿ ಅಲ್ಲಿ ಬಲಿಗೆ ಅಷ್ಟರಲ್ಲೇ ಆತ ತೃಪ್ತಿ ಆಗುವುದಿಲ್ಲ ದೇವೇಂದ್ರನನ್ನು ಓಡಿಸಿದ ಮಾತ್ರಕ್ಕೆ ಆತ ಸಂತುಷ್ಟನಾಗಲಿಲ್ಲ ಇನ್ನೂ ಹೆಚ್ಚಿನದಾದಂತ ಶಕ್ತಿಯನ್ನು ತಾನು ಪಡೆಕೊಳ್ಳಬೇಕು ಅದನ್ನು ಅನುಸರಿಸಿ ಆತ ಶುಕ್ರಾಚಾರ್ಯರ ಬಳಿಯಲ್ಲಿ ಹೋಗಿ ಅದನ್ನು ಕೇಳಲು ಆಗ ಶುಕ್ರಾಚಾರ್ಯರು ಅವನಿಂದ ಅಶ್ವಮೇಧ ಎಂಬಂತ ಯಾಗವನ್ನು ಮಾಡಿಸುವಂತದ್ದು ದೇವತೆಗಳು ಅಲ್ಲಿ ಯಾವಾಗ ಈ ಬಲಿಯು ಮತ್ತೆ ಪುನಃ ಯಾಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು ದಾನವರೆಲ್ಲ ಯಾಗ ಮಾಡಿದ ಕೂಡಲೇ ದೇವತೆಗಳಿಗೆ ಅಲ್ಲಿ ಹೆದರಿಕೆ ಉಂಟಾಗುವಂಥದ್ದು ಸಾಮಾನ್ಯ ಯಾಕಂದರೆ ದಾನವರು ಶಕ್ತಿ ಸಂಪನ್ನರಾದಾಗ ಅವರು ಹೋಗಿ ದೇವತೆಗಳನ್ನೇ ಕೆಣಕುವಂಥದ್ದು ದೇವತೆಗಳಿಗೆ ಉಪಟಳವನ್ನು ಕೊಡುವಂಥದ್ದು ಇದು ಹಿಂದಿನಿಂದಲೂ ಬಂದಂಥ ಪರಂಪರೆ ಮತ್ತು ಪದ್ಧತಿ ಯಾವಾಗ ಈತ ಶ್ರದ್ಧಾ ಭಕ್ತಿಗಿಂತ ಮತ್ತೊಂದು ಯಾಗವನ್ನು ಮಾಡಲು ಉಪಕ್ರಮಿಸಿದನು ಅಲ್ಲಿ ದೇವತೆಗಳಿಗೆ ಅಲ್ಲಿ ಗಡಿಬಿಡಿಯಾಯಿತು ಅವರು ಚಿಂತಾಕ್ರಾಂತರಾದರು ಹೋಗಿ ವಿಷ್ಣುವಿನ ಬಳಿಯಲ್ಲಿ ಕೇಳ್ತಾರೆ ಇವನೇನಾದರೂ ಯಾಗವನ್ನು ಮಾಡಿ ಅಲ್ಲಿ ಪೂರ್ತಿಯಾಗಿ ಮುಗಿಸಿದ್ದಂತಾದರೆ ದೇವಲೋಕದ ಗದ್ದಿಗೆ ಅಂತ ಹೇಳುವಂಥದ್ದು ಇವನಿಗೆ ಆಗಿಬಿಡುತ್ತದೆ ಮುಂದೆ ದೇವತೆಗಳು ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗುವುದಿಲ್ಲ ಈ ರೀತಿಯಾದಂಥ ಚಿಂತನೆಯನ್ನು ವಿಷ್ಣುವಿನಲ್ಲಿ ಕೇಳಿಕೊಂಡಾಗ ಅಲ್ಲಿ ಯಾಗವನ್ನು ಮಾಡಿ ಸಂಪಾದನೆ ಮಾಡಿದಂಥ ಶಕ್ತಿಯಿಂದ ಆತ ದೇವಲೋಕವನ್ನು ಹೋಗುವುದು ವಿಷ್ಣುವಿಗೂ ಗೊತ್ತಾಯಿತು ಹಾಗಾಗಿ ಉಪಾಯದಿಂದ ಇವನನ್ನು ಆ ದೇವಲೋಕ ಗದ್ದಿಗೆಯಿಂದ ನಿವೃತ್ತಿ ಪಡೆಯುವಂತೆ ಅದನ್ನು ತಪ್ಪಿಸುವಂತೆ ಏನಾದರೂ ಮಾಡಬೇಕು ಅಂತ ಚಿಂತಿಸಿ ವಾಮನ ಅವತಾರವನ್ನು ತಾಳ್ಬೇಕು ಅಂತೇಳುವ ಉದ್ದೇಶದಿಂದ ಅದಿತಿಯ ಗರ್ಭವನ್ನು ಅಲ್ಲಿ ಸೇರಿಕೊಳ್ತಾನೆ ಯಾವಾಗ ಈತನು ಅವತಾರವನ್ನು ಎತ್ತುವುದಕ್ಕಾಗಿ ಅದಿತಿಯ ಗರ್ಭವನ್ನು ಸೇರಿಕೊಂಡರು ಆಗ ರಾಕ್ಷಸರು ಅವರ ಕಳಾಹೀನರಾದರು ಪ್ರಕೃತಿಯಲ್ಲಿ ಉತ್ಪಾತಗಳು ಉಂಟಾಗಲು ಪ್ರಾರಂಭವಾಯಿತು ನದಿಗಳೆಲ್ಲ ಉಕ್ಕಿ ಹರಿದವು ಬಾರದ ಸಮಯದಲ್ಲಿ ಮಳೆ ಬರಲಿಕ್ಕೆ ಪ್ರಾರಂಭವಾಯಿತು ಈ ರೀತಿಯಾದಂಥ ಉತ್ಪಾತಗಳು ಕಂಡಾಗ ರಾಜನಾದಂತಹ ಬಲಿಯು ಅಲ್ಲಿ ತನ್ನ ಮುತ್ತಾತನಾದಂತಹ ಪ್ರಹ್ಲಾದರಲ್ಲಿ ಕೇಳ್ತಾನೆ ಹಾಗಾದರೆ ಈ ಅಕಾಲದಲ್ಲಿ ಈ ರೀತಿಯಾದಂಥ ಉತ್ಪಾತಗಳು ಪ್ರಕೃತಿಯಲ್ಲಿ ಉಂಟಾಗಲಿಕ್ಕೆ ಕಾರಣ ಏನು ರಾಕ್ಷಸರ ಮುಖದಲ್ಲಿ ಈ ರೀತಿ ಕಳಾಹೀನರಾಗಲಿಕ್ಕೆ ಕಾರಣ ಏನು ರಾಕ್ಷಸರೆಲ್ಲ ಚಟುವಟಿಕೆಯಿಂದ ನಿವೃತ್ತರಾದರು ಏನೋ ಒಂದು ರೀತಿಯಾದಂತಹ ವಾತಾವರಣ ಇದರಿಂದ ಗಾಬರಿಗೊಂಡು ಪ್ರಹ್ಲಾದನಲ್ಲಿ ಕೇಳಿದಾಗ ಆ ಪ್ರಹ್ಲಾದನು ತನ್ನ ಯೋಗ ಮಾಯೆಯಿಂದ ಆ ಯೋಗ ಶಕ್ತಿಯಿಂದ ಅದನ್ನು ತಿಳಿದವನಾಗಿ ಎಲ್ಲ ವಿಚಾರವನ್ನು ಅಲ್ಲಿ ಬಲಿಗೆ ಹೇಳುವಂಥದ್ದು ನೀನು ಯಾಗವನ್ನು ಮಾಡುವುದು ದೇವತೆಗಳಿಗೆ ಗೊತ್ತಾಗಿದೆ ನೀನು ಸ್ವರ್ಗವನ್ನು ಗದ್ದುಗೆಯನ್ನು ಹಿಡಿಯುವಂಥದ್ದು ಅಥವಾ ಅಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸುವುದಕ್ಕೋಸ್ಕರ ದೇವತೆಗಳು ವಿಷ್ಣುವನ್ನು ನಿನ್ನನ್ನು ನಿಗ್ರಹಿಸುವುದಕ್ಕಾಗಿ ಅಲ್ಲಿ ಅವತಾರವನ್ನು ತಾಳುವುದಕ್ಕಾಗಿ ಈ ರೀತಿಯಾದಂಥ ವಿಚಾರ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ವಿಷ್ಣುವು ಅವತರಿಸಿ ಬರುವವನಿದ್ದಾನೆ ಎಂಬ ವಿಚಾರವನ್ನು ತಿಳಿದಾಗ ಅಲ್ಲಿ ಬಲಿಯು ಕ್ರೋಧಿತನಾಗುವಂಥದ್ದು ಸಿಟ್ಟುಗೊಳ್ಳುವುದು ಯಾಕಂದರೆ ಮೊದಲೇ ದೇವತೆಗಳ ಮೇಲೆ ದೇವರ ಮೇಲೆ ಅವನು ದ್ವೇಷವನ್ನು ಇಟ್ಟುಕೊಂಡಿದ್ದ ಯಾವಾಗ ವಿಷ್ಣುವು ನನ್ನನ್ನು ನಿಗ್ರಹಿಸುವುದಕ್ಕಾಗಿ ಬರುತ್ತಾನೆಂಬುದನ್ನು ಬಲಿ ಪ್ರಹ್ಲಾದನಿಂದ ತಿಳಿದನು ಆಗ ಕೋಪಗೊಂಡು ಭಗವಂತನನ್ನು ನಿಂದಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ಹಿಂದಿನಿಂದಲೂ ನಮಗೆ ರಾಕ್ಷಸರಿಗೆ ಅವರು ತೊಂದರೆಯನ್ನು ಕೊಟ್ಟದ್ದು ರಾಕ್ಷಸರ ಬಗ್ಗೆ ದೇವರಿಗೆ ಆಗ್ರಹವೇ ಇರುವಂಥದ್ದು ಅವರ ಅನುಗ್ರಹವನ್ನು ಮಾಡುವುದೇ ಇಲ್ಲ ಈ ರೀತಿಯಾಗಿ ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸಲು ಪ್ರಾರಂಭ ಮಾಡಿದಾಗ ಸಹಜವಾಗಿ ಭಗವದ್ ಭಕ್ತನಾದಂತಹ ಪ್ರಹ್ಲಾದನಿಗೆ ಇದನ್ನು ಕೇಳಲಿಕ್ಕೆ ಸಾಧ್ಯವಾಗಲಿಲ್ಲ ಅದು ಕರ್ಣ ಕಠೋರವಾಗಿತ್ತು ಮನಸ್ಸನ್ನು ಚುಚ್ಚುವಂತಿತ್ತು ಇದರಿಂದ ಕ್ರೋಧಿತನಾದಂತಹ ಪ್ರಹ್ಲಾದನು ಅಲ್ಲಿ ಬಲಿಗೆ ಶಾಪವನ್ನು ಕೊಡುವಂಥದ್ದು ಯಾವಾಗ ನೀನು
ಭಗವನ್ ನಿಂದನೆಯಾದಂಥ ಮಾತುಗಳನ್ನು ಆಡಿದೆಯು, ಇದು ನನ್ನನ್ನು ಕೊಂದದ್ದಕ್ಕಿಂತಲೂ ಹೆಚ್ಚಿನ ಪಾಪವನ್ನು ಉಂಟು ಮಾಡುವಂಥದ್ದು. ಆದ ಕಾರಣ ನೀನು ಮುಂದೆ ರಾಜ್ಯಭ್ರಷ್ಟನಾಗು ಎಂಬಂತಹ ಒಂದು ಶಾಪವನ್ನು ಕೊಡುವಂಥದ್ದು. ಅಲ್ಲಿ ಬಲಿ ಗಲಿಬಿಡಿಗೊಳ್ತಾನೆ, ಅಯ್ಯೋ ಮುತ್ತಾತನೇ ನನಗೆ ಈ ರೀತಿ ಶಾಪ ಕೊಟ್ಟರು. ಅಲ್ಲಿ ಹೋಗಿ ಬೇಡಿಕೊಳ್ತಾನೆ, ನೀವೇ ನಮಗೆ ಮುನಿದ್ರೆ ನಾವು ಮುಂದೆ ಏನು ಮಾಡಬೇಕು. ಈ ರೀತಿಯಾಗಿ ಅವನನ್ನು ಪ್ರಾರ್ಥಿಸಲು ಅಲ್ಲಿ ಮುಂದೆ ನಿನಗೆ ಒಳಿತನ್ನು ಉಂಟು ಮಾಡುವಂಥ ಮಾರ್ಗವನ್ನು ನಾನು ತೋರಿಸ್ತೇನೆ, ಯಾವಾಗಲೂ ಭಗವಂತನ ನಿಂದನೆಯನ್ನು ಮಾಡಬಾರದು, ಇದು ಶ್ರೇಯಸ್ಸಿಗೆ ಒಳಿತಾಗುವುದಿಲ್ಲ ಎಂಬ ಮಾತನ್ನು ಅಲ್ಲಿ ಹೇಳುವಂಥದ್ದು, ಅಲ್ಲಿ ಕ್ಷಮೆಯನ್ನು ಕೋರುವಂಥದ್ದು. ಹಾಗಾದರೆ ಬಲಿಯನು ಅಸಾಮಾನ್ಯನಾದಂತಹ ವ್ಯಕ್ತಿತ್ವವುಳ್ಳವನಾಗಿದ್ದಾನೆ. ಹಾಗಾದರೆ ಆತ ಇಷ್ಟೆಲ್ಲ ಕ್ರೋಧಿತನಾದರೂ ಆತ ಮುಂದೆ ತಾಳ್ಮೆಯನ್ನು ತೆಗೆದುಕೊಳ್ಬೇಕು. ಯಾರೇ ಆಗಲಿ, ರಾಕ್ಷಸರಾಗಲಿ ಯಾರೇ ಆಗಲಿ, ತಾಳ್ಮೆಯೇ ಜೀವನಕ್ಕೆ ಬಹಳ ವಿಶೇಷವಾದಂಥ ಶಕ್ತಿಯನ್ನು ಕೊಡುವಂಥದ್ದು. ತಾಳ್ಮೆ ಇಲ್ಲದಿದ್ದವನಲ್ಲಿ ಏನಿದ್ದರೂ ಪ್ರಯೋಜನ ಇಲ್ಲ, ಅದು ಅವನ ಶ್ರೇಯಸ್ಸಿಗೆ ಮಾರಕವೇ ಆಗುತ್ತದೆ. ಅದಕ್ಕಾಗಿ ತಾಳ್ಮೆಯ ಕುರಿತಾಗಿ, ಅದರ ಕುರಿತು ಶ್ರೇಷ್ಠವಾದುದು ಎಂಬ ವಿಚಾರವಾಗಿ ಪ್ರಹ್ಲಾದನೊಡನೆ ಬಲಿಯು ಸಂವಾದವನ್ನು ಮಾಡ್ತಾನೆ. ಅದು ಪುರಾಣದಲ್ಲಿ ಬಹಳ ವಿಶೇಷವಾದಂಥ ವಿಚಾರ, ವಿಶೇಷವಾದಂಥ ಜ್ಞಾನ ಅದಾಗಿರುತ್ತದೆ. ತದನಂತರ ದೇವರಿಗೆ ಹೇಗೆ ಧೂಪ ದೀಪಾದಿಗಳನ್ನು ಅರ್ಪಿಸಬೇಕು, ಈ ಕುರಿತು ಗುರುಗಳಾದಂಥ ಶುಕ್ರಾಚಾರ್ಯರೊಡನೆ ಸಂವಾದವನ್ನು ನಡೆಸಿ ಆ ಜ್ಞಾನವನ್ನು ಬಲಿ ಪಡೆದುಕೊಂಡ. ತದನಂತರ ಶ್ರೇಯಸ್ಸಾಧನೆ ವಿಷಯವಾಗಿ, ಯಾವುದರಿಂದ ಶ್ರೇಯಸ್ಸು ಮನುಷ್ಯನಿಗೆ ಉಂಟಾಗುತ್ತದೆ, ಅದರ ಕುರಿತಾಗಿ ಗದರ್ಭವನ್ನು ಧರಿಸಿದ್ದಂಥ, ಆ ಗದರ್ಭ ರೂಪವನ್ನು ಧರಿಸಿದ್ದಂತಹ ಇಂದ್ರನೊಡನೆ ಸಂವಾದವನ್ನು ಮಾಡುವಂಥದ್ದು. ಹಾಗೆ ವಾಮನನಾಗಿ ವಿಷ್ಣುವು ಅವತಾರವನ್ನು ಎತ್ತಿದಂಥ ಸಂದರ್ಭದಲ್ಲೂ ಉಂಟಾದಂಥ ಉತ್ಪಾತಗಳು ಅಲ್ಲಿ ಮುಂದೆ ಕಂಡು ಬರುವಂಥ ಸಂದರ್ಭ ಉಂಟಾಗ್ತದೆ. ಹಾಗಾದರೆ ಯಾವಾಗ ಬಲಿ ಕೈಗೊಂಡ ಯಜ್ಞದಲ್ಲಿ ಪೂರ್ಣಾಹುತಿಯಾಗಿ ಮುಂದೆ ದಾನ ದಕ್ಷಿಣೆ ಕೊಡುವಂಥ ಸಂದರ್ಭ ಬರ್ತದೋ, ಬಲಿಯಲ್ಲಿ ನಾನು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸಂಪಾದಿಸಬೇಕು ಅಂತ ಯಜ್ಞವನ್ನು ಕೈಗೊಂಡ, ಈ ಯಜ್ಞ ಅಂತೇಳುವಂಥದ್ದು ಪೂರ್ಣಾಹುತಿಯಾಗಿ ದಾನ ಮೊದಲಾದಂಥ ಪ್ರಕ್ರಿಯೆಗಳು ಪ್ರಾರಂಭವಾದವು, ಆ ಸಂದರ್ಭದಲ್ಲಿ ಧರ್ಮಪತ್ನಿಯಾದಂಥ ವಿಂಧ್ಯಾವಳಿಯನ್ನು ಜೊತೆಯಲ್ಲಿ ಕೂರಿಸಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಕರೆ ಕರೆದು ಆತ ದಾನವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಸಮಯ ಸಾಧಿಸಿ ವಾಮನ ಅವತಾರವನ್ನು ತರಿಸಿದ್ದಂತಹ ಭಗವಂತನಾದಂಥ ವಿಷ್ಣುವು ವಟುವಿನ ರೂಪಿನಲ್ಲಿ ಆ ಯಜ್ಞಶಾಲೆಗೆ ಆಗಮಿಸುತ್ತಾ ಇದ್ದಾನೆ. ಹೇಗೆ ಆತನನ್ನು ಕಾಣುವಾಗ ಬಾಲಸೂರ್ವನೋರ್ವನು ಇಲ್ಲಿ ಯಜ್ಞಶಾಲೆಗೆ ಆಗಮಿಸುತ್ತಿದ್ದನು ಎಂಬಂತೆ ಅಲ್ಲಿ ಬಲಿಗೆ ಭಾಸವಾಯಿತು. ಯಜ್ಞಾದೀಕ್ಷಿತನಾಗಿದ್ದಂಥ ಬಲಿ ಆತನನ್ನು ದೂರದಿಂದಲೇ ಕಂಡು ಆಕರ್ಷಿತನಾಗಿ ಅಲ್ಲಿ ಎದ್ದು ನಿಂತು ಆತನನ್ನು ಸ್ವಾಗತಿಸ್ತಾನಂತೆ. ಯಾವಾಗಲೂ ಯಜ್ಞಯಾಗಾದಿಗಳಲ್ಲಿ ದೀಕ್ಷಿತನಾಗಿ ಸಂಕಲ್ಪವನ್ನು ಮಾಡಿದವನಾಗಿ ಅಲ್ಲಿ ದಾನವನ್ನು ಕೊಡುವ ಸಂದರ್ಭದಲ್ಲಿ ಏಳುವಂಥ ಕ್ರಮ ಇಲ್ಲ. ಆದರೆ ಈ ಬಾಲಸೂರ್ಯನಂತೆ ಪ್ರಕಾಶಿಸುವ ಆ ವಾಮನನ್ನು ಕಂಡು ಇಲ್ಲಿ ಬಹಳಷ್ಟು ಅಲ್ಲಿ ಆತ ಆಕರ್ಷಿತನಾಗಿ ಅಲ್ಲಿ ಅವನನ್ನು ಕರೆದು ಕುಳ್ಳಿರಿಸಿ ಯಥೋಚಿತವಾದಂಥ ಸತ್ಕಾರಗಳನ್ನು ಮಾಡಿ ಅವನಲ್ಲಿ ಕೇಳುವಂಥದ್ದು, ಯಾವ ಉದ್ದೇಶಕ್ಕಾಗಿ ನೀನು ಬಂದೆ, ಏನು ಬೇಕಾಗಿದೆ ಎಂಬುದಾಗಿ ಕೇಳಿದಾಗ ಭಗವಂತ ವಾಮನ ರೂಪಿಯಾಗಿ ಅಲ್ಲಿ ಬಂದಿದ್ದು ಅಲ್ಲಿ ಅಪೇಕ್ಷಿಸುವಂಥದ್ದು ಮೂರು ಪದಗಳನ್ನು ನನಗೆ ಅನುಗ್ರಹಿಸುವಂಥ. ಅಲ್ಲಿ ಬಲಿ ಕೇಳ್ತಾನೆ, ಹಾಗಾದರೆ ಏನು ಅಪೇಕ್ಷಿಸಿ? ನನ್ನ ಪಾದವನ್ನು ಅಳೆಯುವಂಥ ಮೂರು ಸ್ಥಳವನ್ನು ಕೊಟ್ಟರೆ ಸಾಕು ಅಂತ, ಅಂದರೆ ಗೂಢಾರ್ಥವಾಗಿ ಮೂರು ಪದಗಳನ್ನು ಕೊಡುವಂಥ. ಆಗ ಇಷ್ಟಿ ಹಾಕಿ ನಿನಗೇನು ಗ್ರಾಮಗಳನ್ನೇ ಕೊಡ್ಬೋದು, ಅರ್ಧ ರಾಜ್ಯವನ್ನೇ ಬೇಕಾದರೆ ಕೊಡ್ತೇನೆ, ಆದರೆ ಇಷ್ಟೊಂದು ಚಿಕ್ಕ ವರವನ್ನು ಯಾಕೆ ನೀನು ಕೇಳ್ತಿ ಅಂತ. ಆಗ ಆತ ನಗುತ್ತಾ ನೀನು ಅಷ್ಟು ಕೊಟ್ಟರೆ ಸಾಕು ಅಂತ ಕೇಳಿದಾಗ ಆ ಪಾದವನ್ನು ಅಳೆಯುವ ಸಂದರ್ಭದಲ್ಲಿ ಒಮ್ಮೆ ಭೂಮಿಯನ್ನು ಮತ್ತು ಆಕಾಶವನ್ನು ಮತ್ತು ಪ್ರದೇಶ ಇಲ್ಲದಿದ್ದಾಗ ಆ ಬಲಿಯ ತಲೆಯ ಮೇಲೆ ಆತ ತನ್ನ ಕಾಲನ್ನಿಟ್ಟು ಪಾತಾಳಕ್ಕೆ ತಳ್ಳುವಂಥ ಸಂದರ್ಭ. ಅಂದರೆ ಈ ಯಾಗ ಮಾಡುವಂಥದ್ದು ನಾನು ಮೂರು ಪದಗಳನ್ನು ಪಡಿಬೇಕು, ಪದವಿಯನ್ನು ಪಡಿಬೇಕು ಅಂತ ಅಲ್ಲಿ ಬಲಿಯ ಇಚ್ಛೆ ಆಗಿತ್ತು. ಒಂದು, ರಾಕ್ಷಸರಿಗೆ ನಾನು ನಾಯಕನಾಗಬೇಕು, ಅದು ಒಂದು ಪದವಿ. ಎರಡನೆಯ ಪದವಿ, ಈ ಭೂಮಿಗೂ ನಾನೇ ರಾಜನಾಗಬೇಕು, ಇದು ಎರಡನೆಯದ್ದು. ಮೂರನೆಯದ್ದು, ಸ್ವರ್ಗವನ್ನು ನಾನು ಆಳ್ಬೇಕು, ಅವನ ಯಾಗದ ಉದ್ದೇಶವೇ ನಾನು ಸ್ವರ್ಗಾಧಿಪತಿಯಾಗಬೇಕು ಅಂತ. ಹೀಗೆ ಈ ಮೂರು ಪದವಿಗಳನ್ನು ಕೂಡ ವಾಮನ ರೂಪಿಯಾದಂತಹ ಭಗವಂತ ಬಲಿಯಿಂದ ಸೆಳೆದುಕೊಂಡು ಅವನನ್ನು ಪಾತಾಳಕ್ಕೆ ತಳ್ಳುವಂಥದ್ದು. ಆಗ ಬಲಿಯ ಮನಸ್ಸಿಗೆ ಬಹಳಷ್ಟು ದುಃಖ ಆಗ್ತದೆ. ಒಬ್ಬ ಮನುಷ್ಯ ಬಹಳಷ್ಟು ಜೀವನದಲ್ಲಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರ್ತಾನೆ,
ಅದು ಸಾಧನೆಯ ಹಂತದಲ್ಲಿ ಅದು ಫಲಿಸುತ್ತದೆ ಅಂತ ಹೇಳುವಾಗ ಈ ರೀತಿಯಾದಂತ ಆಘಾತ ಉಂಟಾದಾಗ ಆತನ ಮನಸ್ಸಿಗೆ ದುಃಖ ಆಗುತ್ತದೆ ಅಂತ ಒಂದು ನಿಕೃಷ್ಟವಾದಂತ ಸ್ಥಿತಿಗೆ ನಾನು ತಲುಪಿದೆ ಹೋಗಿ ಪಾತಾಳಕ್ಕೆ ಹೋಗುವಂತ ಒಂದು ಸ್ಥಿತಿ ನನಗೆ ಬಂತಲ್ಲ ಎಂಬಂತ ದುಃಖವು ಆ ಬಲಿಯ ಮುಖದಲ್ಲಿ ಕಂಡಾಗ ಆ ಭಗವಂತ ಅವನನ್ನು ಅನುಗ್ರಹಿಸುತ್ತಾನಂತೆ ಹೇಗೆ ಅನುಗ್ರಹಿಸುತ್ತಾನೆ ಶೋತ್ರಿಯನಿಲ್ಲದ ಶ್ರಾದ್ಧ ಶ್ರದ್ಧೆಯಿಲ್ಲದ ದಾನ ವಿಧಿ ವಿಹೀನವಾದಂತ ಯಜ್ಞ ತ್ರಿಕರ್ಣ ಶುದ್ಧವಿಲ್ಲದ ದೇವ ಬ್ರಾಹ್ಮಣ ಪೂಜಾ ವ್ರತಗಳು ಗುರು ಭಕ್ತಿ ಇಲ್ಲದೆ ಮಾಡಿದಂತ ಕರ್ಮ ಈ ಐದು ವಿಧಗಳಿಂದ ಬರತಕ್ಕಂತ ಪುಣ್ಯ ಆ ರೀತಿಯನ್ನು ಕಾರ್ಯ ಮಾಡಿದವನಿಗೆ ಬರುವುದಿಲ್ಲ ಅಂದ್ರೆ ಇಲ್ಲಿ ನೋಡಿ ಈ ಐದು ವಿಚಾರಗಳನ್ನು ಹೇಳಿದ್ದಾರೆ ಯಾರಾದರೂ ಶೋತ್ರಿಯನಿಲ್ಲದ ಶಾರ್ಥ ಹಾಗೆ ಶ್ರದ್ಧೆಯಿಲ್ಲದ ದಾನ ದಾನ ಕೊಡ್ತಾರೆ ಕೆಲವರು ಆ ದಾನ ಕೊಡುವಾಗ ಅವರಲ್ಲಿ ಶ್ರದ್ಧೆ ಅಂತ ಇರುವುದಿಲ್ಲ ಪುರೋಹಿತರು ಹೇಳ್ತಾರೆ ಅವನಿಗೊಂದು ದಾನ ಕೊಡು ಅಂತ ಇವ ದಾನ ಕೊಟ್ಟ ಅವನಲ್ಲಿ ಶ್ರದ್ಧೆ ಇಲ್ಲ ಅವನ ಮನಸ್ಸಿನಲ್ಲಿ ಕೊಡಬೇಕು ಅಂತ ಬರಲಿಲ್ಲ ಹಾಗೆ ವಿಧಿ ವಿಹೀನವಾದಂಥ ಯಜ್ಞ ಯಜ್ಞವನ್ನು ಮಾಡಬೇಕು ಅದಕ್ಕೆ ಒಂದು ವಿಧಿ ನಿಯಮ ಅಂತ ಹೇಳುವಂಥ ಉಂಟು ಆ ಅದನ್ನು ಬಿಟ್ಟು ಒಟ್ಟು ನೋಡುವವರಿಗೆ ಒಂದು ಯಜ್ಞ ಮಾಡಿದ ಅಂತ ಅಂಥದ್ದು ಹೀಗೆ ತ್ರಿಕರ್ಣ ಶುದ್ಧವಿಲ್ಲದ ದೇವ ಬ್ರಾಹ್ಮಣ ಪೂಜಾ ಕ್ರಮಗಳು ಯಾವಾಗಲೂ ಒಂದು ಆ ಪೂಜಾ ಪದ್ಧತಿ ಅಂದರೆ ನಾವು ಮನಸ್ಸಿನಲ್ಲೂ ಶುದ್ಧನಾಗಿರಬೇಕು ಬಹಿರಂಗವಾಗಿಯೂ ಶುದ್ಧವಾಗಿರಬೇಕು ಮಾತಿನಲ್ಲೂ ಶುದ್ಧನಾಗಿರಬೇಕು ಒಂದು ವೇಳೆ ಅದರಲ್ಲಿ ಯಾವುದಾದ್ರೂ ನ್ಯೂನ್ಯತೆ ಬಂದರೆ ಈ ರೀತಿಯಾದಂಥ ನ್ಯೂನ್ಯತೆಗಳು ಬಂದಂಥ ಈ ಕೆಲಸ ಕಾರ್ಯಗಳು ಅದು ಮಾಡಿದವನಿಗೆ ಫಲ ಸಿಕ್ಕುವುದಿಲ್ಲ ಹಾಗಾದರೆ ಅಷ್ಟೆಲ್ಲ ಧನ ಪರಿಕರಗಳು ಎಲ್ಲ ವ್ಯಯ ಮಾಡಿ ಒಂದು ಕಾರ್ಯ ಆಯಿತು ಅಂತಾದರೆ ಅದಕ್ಕೊಂದು ಕಾರಣ ಬೇಕು ಒಂದು ಕಾರ್ಯ ಆಯಿತು ಅಂತ ಅದಕ್ಕೊಂದು ಪರಿಣಾಮ ಅಂತ ಹೇಳುವಂಥದ್ದು ಉಂಟಾಗಬೇಕು ಹಾಗಾದರೆ ಅದರಲ್ಲಿ ಉಂಟಾದಂಥ ಒಳ್ಳೆಯ ಪರಿಣಾಮ ಅವರಿಗೆ ಸಿಕ್ಕುವುದಿಲ್ಲ ಬದಲಾಗಿ ನಿನಗೆ ಆ ಫಲ ಅಂತ ಹೇಳುವಂಥದ್ದು ಸಿಗ್ತದೆ ಅಂತ ಹೇಳಿ ಭಗವಂತ ಅಲ್ಲಿ ಬಲಿಗೆ ವರವನ್ನು ಕೊಡುವಂಥದ್ದು ಆತನಿಗೆ ಸಂತೋಷ ಉಂಟಾಗುವಂತೆ ಮಾಡುವಂಥದ್ದು ಹಾಗೆ ವಿಷ್ಣುವು ಇಂದ್ರನು ಆಳುತ್ತಿರುವ ರಾಜ್ಯವನ್ನು ಅವನಿಗೆ ಮರಳಿಸಿಕೊಡುವಂಥದ್ದು ಯಾವಾಗ ಬಲಿಯು ಪಾತಾಳಕ್ಕೆ ತಳ್ಳಲ್ಪಟ್ಟನು ಆಗ ಸಹಜವಾಗಿ ಓಡಿಸಲ್ಪಟ್ಟಂಥ ಅಂದರೆ ಸ್ವರ್ಗವನ್ನು ತೊರೆದಂಥ ಇಂದ್ರನಿಗೆ ಅಲ್ಲಿ ಸ್ವರ್ಗ ಪ್ರಾಪ್ತಿಯಾಗಿ ಆತನಿಗೆ ಅಧಿಕಾರ ಸಿಕ್ಕುವಂಥದ್ದು ಮುಂದೆ ಅಸುರ ಭಾವನೆ ಅಂತ ಹೇಳುವಂಥದ್ದು ಬಲಿಗೆ ಬರದಂತೆ ಆತನನ್ನು ರಕ್ಷಿಸಲು ಭಗವಂತನೇ ಅಲ್ಲಿ ಬಲಿಯ ಕೋರಿಕೆಯಂತೆ ಆತನ ಪಾತಾಳಕ್ಕೆ ಹೋದ ಸಂದರ್ಭದಲ್ಲಿ ಆತನ ಅರಮನೆಯ ದ್ವಾರಪಾಲಕನಾಗಿ ನಿಲ್ಲುವಂಥದ್ದು ಅಂದರೆ ಆತನಿಗೆ ಆ ರಾಜಸ ಗುಣ ಅಂತ ಹೇಳುವಂಥದ್ದು ಹೋಗಿ ಆತನಿಗೆ ಸಾತ್ವಿಕ ಗುಣ ಬರುವಂಥದ್ದು ಇದನ್ನು ಆ ಭಗವಂತ ಆ ಸಂದರ್ಭದಲ್ಲಿ ಅನುಗ್ರಹಿಸ್ತಾನೆ ಅಲ್ಲದೆ ಪಾತಾಳ ಲೋಕದಲ್ಲಿ ಇರುವಾಗ ಬಲಿಗೆ 300 ಮಂದಿ ಲಲನಿಯರು ಸಕಲ ಸುಖವನ್ನು ಕೊಡಲಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಭಗವಂತ ಮಾಡುವಂಥದ್ದು ಅವನಿಗೆ ಅನುಗ್ರಹಿಸುವಂಥದ್ದು ಹಾಗೆ ಒಂದು ವೇಳೆ ಅವನು ದಾರಿ ತಪ್ಪಿ ನಡೆದನಾದರೆ ಅಲ್ಲಿ ಸುದರ್ಶನ ಚಕ್ರದ ಪ್ರಹಾರ ಅಂತ ಹೇಳುವಂಥದ್ದು ಅವನಿಗೆ ಬೇಕು ಬೇಕಾದಂಥ ಸೌಕರ್ಯ ಒಂದು ಕಡೆಯಲ್ಲಿ ಕೊಡುವಂಥದ್ದು ಆ ಸೌಕರ್ಯದಿಂದ ಮಧೋನ್ಮತನಾಗಿ ಮುಂದೆ ತೊಂದರೆ ಉಂಟು ಮಾಡಬಾರ್ದು ಎಂಬುದಕ್ಕೂ ಅದಕ್ಕೂ ಬೇಕಾದಂಥ ಶಿಕ್ಷೆಯನ್ನು ಅಲ್ಲಿ ಭಗವಂತ ಮಾಡುವುದು ಹೀಗೆ ಮುಂದೆ ಇಂತಹ ಬಲಿಯನ್ನು ನೋಡಲು ಜನರಿಗೂ ಜನರನ್ನು ನೋಡಲು ಬಲಿಗೂ ಅವಕಾಶವಾಗುವಂತೆ ದೀಪಾವಳಿಯ ಆಚರಣೆಯನ್ನು ತಂದು ಆ ಆಚರಣೆ ತಂದದ್ದೇ ಅದಕ್ಕೋಸ್ಕರ ತಂದು ಬಲಿಗೆ ಆ ದಿನದಂದು ಬಂದು ಜನರನ್ನು ನೋಡುವ ಅವಕಾಶವನ್ನು ಭಗವಂತ ಮಾಡಿಕೊಟ್ಟ ಯಾವಾಗ ಆತನನ್ನು ಪಾತಾಳಕ್ಕೆ ತಳ್ಳಿದಂಥ ಸಂದರ್ಭದಲ್ಲಿ ಈ ದಿನದಂದು ವರ್ಷಕ್ಕೊಂದು ಬಾರಿ ನೀನು ನಿನ್ನ ರಾಜ್ಯಕ್ಕೆ ನೀನು ಬರಬಹುದು ಅಂತೇಳುವ ಅವಕಾಶವನ್ನು ಭಗವಂತ ಮಾಡಿಕೊಟ್ಟ ಜನರು ಕೂಡ ಬಲಿರಾಜನನ್ನು ನೆನೆದು ಸಂಭ್ರಮದಿಂದ ಆತನನ್ನು ಕರೆದು ಸ್ವಾಗತಿಸು ಓ ಬಲೇಂದ್ರ ಓ ಬಲೇಂದ್ರ ತಮ್ಮ ರಾಜ್ಯಕ್ಕೆ ತಾವೇ ಬಂದು ನಾವು ಕೊಟ್ಟಂತಹ ಉಡುಗೊರೆಯನ್ನು ನಾವು ಕೊಟ್ಟಂತಹ ಆಹಾರವನ್ನು ನೀನು ಸ್ವೀಕರಿಸಿ ನಮ್ಮನ್ನು ನೀನು ಹರಸಬೇಕು ಅಂತ ಅಲ್ಲಿ ನಾವು ಪ್ರಾರ್ಥಿಸುವಂಥದ್ದು ಅದಕ್ಕಾಗಿ ಗದ್ದೆಗಳಲ್ಲಿ ನಾವು ದೀಪವನ್ನಿಟ್ಟು ಅಲ್ಲಿ ತೆಂಗಿನಕಾಯಿ ಅಡಿಕೆ ಈ ರೀತಿಯಾದಂಥ ಸುವಸ್ತುಗಳನ್ನು ಹೂವುಗಳನ್ನು ಅರ್ಪಿಸಿ ಆ ಬಲಿದಾಜನಿಗೆ ನಾವು ಗೌರವವನ್ನು ಪದ್ಧತಿ ಹಾಗೆ ಬಲಿರಾಜೇ ದೀಪದಾನ ತ್ಯದಾ ಲಕ್ಷ್ಮಿ ಸ್ಥಿತ ಭವೇತ್ ಬಲಿಯ ರಾಜ್ಯದಲ್ಲಿ ದೀಪವನ್ನು ಹಚ್ಚಿದರೆ ಲಕ್ಷ್ಮಿಯು ಸ್ಥಿರವಾಗಿ ನೆಲೆಸುವಳು ಎಂಬುದು ಭಗವಂತನು ಕೊಟ್ಟಂಥ ವರವಾಗಿದೆ ಹಾಗಾಗಿ ದೀಪಾವಳಿಯ ಸಂದರ್ಭದಲ್ಲಿ ಜನರೆಲ್ಲರೂ ಬಲೀಂದ್ರನನ್ನು ಕರೆದು ಭೂಮಿಗೆ ದೀಪವನ್ನು ಹಚ್ಚಿ ಅಲ್ಲಿ ಆತನಿಗೆ ಗೌರವವನ್ನು ಕೊಡುವಂಥದ್ದು ಅಂತೆಯೇ ಅಂದು ಗೋಪೂಜೆಯನ್ನು ಮಾಡುವಂಥದ್ದು ಬಲಿಪಾಡ್ಯದಂದು ಗೋಪೂಜೆಯನ್ನು ರಾಷ್ಟ್ರವ್ಯಾಪಿ ಮಾಡುತ್ತಾರೆ ದನಗಳು ಎತ್ತುಗಳು ಕೃಷಿ ಮಾಡುವ ಜೀವನಾಧಾರ ಆದ್ದರಿಂದ ಅವುಗಳ ಮೈ ತೊಳೆದು ಅಲಂಕರಿಸಿ ಕೊರಳಿಗೆ ಹಾರಗಳನ್ನು ಹಾಕಿ
ವಿಶೇಷವಾಗಿ ಭಕ್ಷ್ಯಭೋಜ್ಯಗಳಿಂದ ಪೂಜೆ ಮಾಡುವಂಥದ್ದು ವಾಡಿಕೆ. ಹಾಗೆ ಹಿಂದೆ ಅದಕ್ಕೆ ಒಂದು ಕಾರಣ ಬೇಕು. ಯಾವುದೇ ಒಂದು ಕಾರಣ ಅಂದರೆ ಹಿಂದೆ ಭಗವಂತನಾದಂಥ ಶ್ರೀಕೃಷ್ಣನು ಬೃಂದಾವನಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ಜನರು ಇಂದ್ರನನ್ನು ಪೂಜೆ ಮಾಡ್ತಾ ಇದ್ರಂತೆ. ಆಗ ಕೃಷ್ಣನಿಗೆ ಗೊತ್ತಾಗ್ತದೆ ಇಂದ್ರನಿಗೆ ಪೂಜೆ ಮಾಡಿ ಏನು ಪ್ರಯೋಜನ, ಅದಕ್ಕಿಂತ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡುವ ಅಥವಾ ವಿಶೇಷವಾಗಿ ನಮಗೆ ಅನುಕೂಲವಾಗಿರುವಂತಹ ಗೋವರ್ಧನಗಿರಿಯನ್ನು ಪೂಜೆ ಮಾಡಿದರೆ ಒಳ್ಳೆಯದಲ್ವ ಅಂತೇಳಿ ಗೋವರ್ಧನಗಿರಿಯನ್ನು ಪೂಜೆ ಮಾಡಿದಾಗ ಸಹಜವಾಗಿ ಕೋಪಗೊಂಡಂಥ ಇಂದ್ರ ಅಲ್ಲಿ ಮುಸಲ ರೀತಿಯಲ್ಲಿ ಮಳೆಯನ್ನು ಸುರಿಸಿದಾಗ ಗೋವರ್ಧನಗಿರಿಯನ್ನೆತ್ತಿ ಗೋವುಗಳನ್ನು ಕಾಪಾಡಿದ ದಿನವಾದ್ದರಿಂದ ಅಂದು ಗೋಪೂಜೆಯನ್ನು ಆಚರಿಸುವಂತಹ ಒಂದು ಕ್ರಮವು ರೂಢಿಗೆ ಬಂತು. ಹಾಗೆ ಮುಂದೆ ಗೋಪೂಜೆ ಅಂದರೆ ಭಗವಂತನೇ ಹೇಳಿದರಂತೆ ಗೋವುಗಳಲ್ಲಿ 33 ಕೋಟಿ ದೇವತೆಗಳ ಸಾನ್ನಿಧ್ಯವಿದ್ದು ಪ್ರತ್ಯೇಕವಾದಂತಹ ದೇವತೆಗಳನ್ನು ಯಾರಿಂದಲೂ ಪೂಜೆ ಮಾಡಲಿಕ್ಕೆ ಸಾಧ್ಯವಿಲ್ಲ. 33 ಕೋಟಿ ದೇವತೆಗಳಿದ್ದಾವೆ ಅಂತ ನಮ್ಮ ನಂಬಿಕೆ, ಅವನು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ 33 ಕೋಟಿ ದೇವತೆಗಳ ಸಾನ್ನಿಧ್ಯ ಅಂತೇಳುವಂಥದ್ದು ಒಂದು ಗೋವಿನಲ್ಲಿ ಉಂಟು ಅಂತಾದರೆ ಆ ಗೋವನ್ನು ಪೂಜಿಸುವುದರಿಂದ ನಾವು ಅಷ್ಟೂ ದೇವರ ಪೂಜೆಯನ್ನು ಮಾಡಿದಂತಾಗುತ್ತದೆ. ಹಾಗಾಗಿ ನಾವು ಅಂದು ಗೋಪೂಜೆಯನ್ನು ಮಾಡುವಂಥದ್ದು, ಗೋವಿಗೆ ನಾವು ಒಂದು ಸುತ್ತು ಬಂದರೆ ನಾವು ವಿಶ್ವವನ್ನೇ ಪರ್ಯಟನೆ ಮಾಡಿದಂತಹ ಒಂದು ಪುಣ್ಯ ನಾವು ಲಭಿಸ್ತದೆ, ಆಯುಷ್ಯ ವೃದ್ಧಿಯಾಗುತ್ತದೆ. ಇದು ಪ್ರತ್ಯಕ್ಷವಾದಂತಹ ಪ್ರಯೋಜನ. ಇನ್ನು ವರುಣಶ್ಚೈವ ಗೋಮೂತ್ರೆ ಗೋಮಯೇ ಹವ್ಯವಾಹನ ದದೆ ವಾಯುಹು ಸಮುದ್ದಿಷ್ಟ ಸೋಮಕ್ಷೀರೆ ಘೃತೇ ರವಿಹಿ. ಗೋಮೂತ್ರದಲ್ಲಿ ವರುಣದೇವರು, ಗೋಮಯದಲ್ಲಿ ಅಗ್ನಿದೇವರು, ಮೊಸರಿನಲ್ಲಿ ವಾಯುದೇವರು, ಹಾಲಿನಲ್ಲಿ ಚಂದ್ರದೇವರು, ತುಪ್ಪದಲ್ಲಿ ಸೂರ್ಯದೇವರು ಇದ್ದಾರೆ. ಹಾಗೆ ಇಂತಹ ಗೋವನ್ನು ಗೋವಿಂದನೆಂದು ಭಗವಂತನೆಂದು ತಿಳಿದು ನಾವು ಪೂಜಿಸಿದಾಗ ನಾವು ಶ್ರೇಯಸ್ಸನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆಯೇ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಗಳು ನಡೆಯಬೇಕಾದರೂ ನಾವು ಗೋಪೂಜೆ ಮಾಡುವಂಥದ್ದು, ಗೋಗ್ರಾಸವನ್ನು ಕೊಡುವಂಥದ್ದು, ಇಲ್ಲದಿದ್ದರೆ ಆ ಪೂಜೆ ಅಂತ ಹೇಳುವಂಥದ್ದು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಈ ದಿನದಂದು ಬಲಿದೇವರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಗೋಪೂಜೆಯನ್ನು ಮಾಡಿದಾಗ ಈ ಎಲ್ಲವಾದ ಧಾರ್ಮಿಕ ಪ್ರಕ್ರಿಯೆಗಳಿಂದ ನಮ್ಮ ಮನಸ್ಸಂತೇಳುವಂಥದ್ದು ಶಾಂತಿಯಾಗಿ ಶಾಂತಿ ಉಂಟಾಗಿ ನಮಗೆ ಆ ಭಗವಂತ ನಮ್ಮ ಇಚ್ಛೆಯನ್ನೆಲ್ಲವನ್ನು ಪೂರೈಸಲಿಕ್ಕೆ ಈ ಸಾಧ್ಯ ಉಂಟು. ಹಾಗಾಗಿ ದೀಪಾವಳಿಯ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿ ಗೋಪೂಜೆಯನ್ನು ಮಾಡಿ ಆ ಗೋವಿನ ಅನುಗ್ರಹವನ್ನು ನಾವು ಪಡ್ಕೊಂಡು ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳುತ್ತಾ ನೀವು ಕೂಡ ಈ ದೀಪಾವಳಿಯ ಸಂಭ್ರಮವನ್ನು ಚೆನ್ನಾಗಿ ಆಚರಿಸಿ ಸುಕೃತಿ ಹೊಂದಿ ಅಂತ ನಾನು ಕೇಳಿಕೊಳ್ಳುತ್ತಾ ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.